ಸಾವಿರ ಕೋಟಿ ವೆಚ್ಚದಲ್ಲಿ ಹೊಸ ಪೊಲೀಸ್ ಗ್ರಹಗಳ ನಿರ್ಮಾಣ ನಡೆಯುತ್ತಿದೆ. ಆರಘ ಜ್ಞಾನೇಂದ್ರ ಗ್ರಹ 20-25 ಯೋಜನೆಯಲ್ಲಿ ಸುಮಾರು 2000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉತ್ತಮ ಪೊಲೀಸ್ ವಸತಿ ಗ್ರಹಗಳ ನಿರ್ಮಾಣ ನಡೆಯುತ್ತಿದೆ. ಶೀಘ್ರದಲ್ಲಿ ಅವುಗಳನ್ನು ಉದ್ಘಾಟನೆ ಮಾಡಲಾಗುವುದು ಎಂದು ಗೃಹ ಸಚಿವ ಆರಘ ಜ್ಞಾನೇಂದ್ರ ಹೇಳಿದರು. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ವಸತಿ ಗ್ರಹಗಳನ್ನು ಉತ್ತಮ ಮಟ್ಟದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು. ಈಗಾಗಲೇ ರಾಜ್ಯದಾದ್ಯಂತ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಪೊಲೀಸ್ ಠಾಣೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದರು. ಪೊಲೀಸರು ನೆಮ್ಮದಿಯಿಂದ ಕಾರ್ಯನಿರ್ವಹಿಸಲು ಬೇಕಾದ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಎಂದ ಅವರು, ರಾಜ್ಯದಲ್ಲಿ ಸೈಬರ್ ಅಪರಾಧ ವಿಭಾಗವನ್ನು ಇನ್ನಷ್ಟು ಬಲಗೊಳಿಸುವ ಮೂಲಕ ಅಪರಾಧಗಳನ್ನು ತಡೆಗಟ್ಟಲು ಪೊಲೀಸರಿಗೆ ಸರ್ಕಾರ ನಿರಂತರ ಬೆಂಬಲವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದರು. ಗೃಹ 20-25 ಅನ್ನುವಂಥ ಯೋಜನೆಯಲ್ಲಿ ಈಗ ಕಾರ್ಯಕ್ರಮ ತಗೊಂಡಿದ್ದೀವಿ. ಈ ಸಾರಿ 2000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಕಟ್ಟಡಗಳನ್ನು ಇವತ್ತು ರಾಜ್ಯದಾದ್ಯಂತ ಕಟ್ತಾ ಇದ್ದೀವಿ. ಭಾಳ ಬೇಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಡಬಲ್ ಬೆಡ್ರೂಮ್ ಇನ್ನ ಮನೆಗಳನ್ನು ನಮ್ಮ ಪೊಲೀಸರಿಗೆ ಕೊಡಬೇಕು ಅನ್ನುವಂಥದ್ದಿದೆ. 164 ಮನೆಗಳನ್ನು ಇದರಲ್ಲಿ ಕೊಟ್ಟಿದ್ದೀವಿ, ಈಗ ಕಟ್ತಾ ಇದ್ದೀವಿ. ಹಾಗಾಗಿ ಭಾಳ ಬೇಗ ಹ್ಯಾಂಡ್ ಓವರ್ ಮಾಡ್ತೇವೆ ಒಂದೇ ಸರಿ. ಯಾಕೆಂದರೆ ಕಳೆದ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು, ಬೇರೆ ಗೌರ್ಮೆಂಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳು 4-5 ಹೊಸ ಕಟ್ಟಡ ಕಟ್ತಿದ್ರು. ಈ ಸಾರಿ ಒಂದೇ ವರ್ಷ ನಾವು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ಪೊಲೀಸ್ ಸ್ಟೇಷನ್ಗಳನ್ನು ಕಟ್ತಾ ಇದ್ದೀವಿ. ಇರುವ ಯಾವುದೋ ಬಾಡಿಗೆ ಬಿಲ್ಡಿಂಗ್ನಲ್ಲಿತ್ತು, ಹಳೆ ಕಟ್ಟಡದಲ್ಲಿತ್ತು, 200 ಪೊಲೀಸ್ ಸ್ಟೇಷನ್ ಈಗ ಕಟ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದರಲ್ಲಿ 3 ನಾನು ನಾಳೆ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಕಡೆಯೂ ಆಗ್ತಾ ಇದೆ. ಇಷ್ಟು ಹಣ ನಾವು ಕೊಟ್ಟಿದ್ದೀವಿ, ಇದಕ್ಕಾಗಿ ವಿನಿಯೋಗ ಮಾಡಿದ್ದೀವಿ. ಯಾಕಂದರೆ ರಾತ್ರಿ ಹಗಲು ಕೆಲಸ ಮಾಡುವಂಥ ನಮ್ಮ ಪೊಲೀಸರ ಮನೆ, ಪೊಲೀಸರು ಕೆಲಸ ಮಾಡುವಂಥ ಸ್ಟೇಷನ್ನು ಒಂದು ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಿರಬೇಕು. ಅದು ಜಿಲ್ಲೆಗೆ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಸೈಬರ್ ಕ್ರೈಮ್ ವಿಭಾಗವನ್ನು ಕೂಡ ಬೆಂಗಳೂರಿನಲ್ಲಿ ಆ ವಿಭಾಗ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಸಕ್ತಿ ಇರುವಂಥ ಪೊಲೀಸರನ್ನು ಅದಕ್ಕೆ ಹಾಕಿದ್ದೀವಿ. ಅದರಲ್ಲೂ ಕೂಡ ಈಗ ರೋಡ್ ರಾಬರಿ ಭಾಳ ಕಮ್ಮಿ, ಏನಿದ್ರು ಸೈಬರ್ ಅದನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಎಲ್ಲ ಪ್ರಯತ್ನಗಳು ಆಗ್ತವೆ.